ನೀನು ನಿಮ್ಮ ಅಪ್ಪನ ಕುಟ್ಟಿದ್ಯೋ ಇಲ್ಲ ನಾನು ಕುಟ್ಟಿದ್ಯಾರ ನೀನು ಫಾರ್ಮ್ ಇಂಡಿಯಾ ಗಂಡು ನನ್ನ ಮಗನೇ ಲೇ ಗಂಡು ಮುಂಜಾ ನನ್ನ ಮಗನೇ ನಿಮ್ಮ ಅದಕ್ಕೆ ಈ ನನ್ನ ಮಕ್ಕಳಿಗೆ ನಾನು ಕೇಳೋದು ಈ ವಿಡಿಯೋ ಮುಖಾಂತರ ನಾನು ಇದು ಅಂತ್ಯ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ವಂಶಿಕನ್ಕೂನು ಈ ನಾಡೋಡಿಗೂ ಬಹಳ ವ್ಯತ್ಯಾಸ ಐತೆ. ನಾಡೋಡಿ ಅಂತಂದ್ರೆ ಮೂರು ಬಿಟ್ಟು ನಿಂತಿರ್ತಾರೆ, ಮೂರು ಬಿಟ್ಟು ಏನಕ್ಕೂ ಅವ್ರಕ ಮಾನ ಮರ್ಯಾದೆ ಅನ್ನೋದು ಏನೂ ಇರಲ್ಲ. ಈ ಲೋಫರ್ ಗಂಡು ನನ್ನ ಮಕ್ಕಳು ಕೇಳೋದು ರೆಡ್ ಹ್ಯಾಂಡಾಗ ಅವನ್ ಹೇಳಿ ಫಾರ್ಮ್ ಇಂಡಿಯಾದವನು ಮತ್ತೆ ಇವನು ಮಂಜುನೋ ನಮ್ಮ ಅಪ್ಪನಿಗೆ ಹುಟ್ಟಿದೀನಿ ಅಂದ್ರೆ ನಾನು ಅವನ ಆಸ್ತಿ ಭಾಗ ಕೊಡ್ತೀನಿ. ಹೇಳ್ಮೀನ್ರಿ ನನ್ನ ಮಕ್ಕಳಕ್ಕ, ಏಯ್ ಬರ್ರೋ ನಮ್ಮ ಅಪ್ಪನಿಗೆ ಹುಟ್ಟಿದಿಲ್ಲ ನಾನು ಕುಟ್ಟಿದೀನಿ ಅಂದ್ರು ರೆಡಿರ ಕೊಡ್ತೀನಿ ನಾನು ನಿಮ್ಗೆ ಆಸ್ತಿನ ಅಲ್ಲಿ ಭಾಗ ಇನ್ನೇನಣ್ಣ ಅದೊಂದು. ಆಮೇಲೆ ಈ ನನ್ನ ಮಕ್ಕಳು ನಮ್ಮ ವೈಯಕ್ತಿಕ ವಿಚಾರ ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ, ನಿಮ್ಮ ಹೆಂಡ್ರ ಪಕ್ಕದಾಗ ಮಲ್ಕೊಂಡಿರೋದು ನಿನ್ನ ಮಕ್ಕಳನ್ನ ನೀನೇ ಸಿದ್ದಿ ಅನ್ನೋದಕ್ಕೆ ಪ್ರೂಫ್ ಇದ್ರೆ ನನ್ನ ಮಕ್ಕಳ ಹಾಕ್ರ ಏ ಫಾರ್ಮ್ ಇಂಡಿಯಾ ಗಂಡು ನನ್ನ ಮಗನೇ ನಿನ್ನ ಮಕ್ಕಳು ನಿನಕೆ ಹುಟ್ಟವೆ ನಿನಕೆ ಹುಟ್ಟೈತೆ ಅಂದ್ರೆ ಹಾಕೋ ನೀನು ಗಂಡು ನನ್ನ ಮಗನೇ. ಯಾಕೋ ಈ ಥರ ಮಾಡ್ತಾ ಇದೆಯಾ, ನಿಂದು ಒಂದು ರೂಪಾಯಿ ಖಾಲಿ ರೂಪಾಯಿ ನಾನೇನು ತಿಂದಿದ್ರೆ ಇಲ್ಲ ಯಾರ್ಕನ ಮೋಸ ಮಾಡಿದ್ರೆ ಹಾಕ್ರೋ ನೀವು ಅಲ್ಲಣ್ಣ. ಇವತ್ತು ನೀವು ಸ್ನೇಹಿತರು ಇರ್ಬೋದು, ಇಡೀ ಕರ್ನಾಟಕ ಜನತೆ ನನ್ನ ಜೊತೆಗಿದ್ದೀರಾ ನೀವು. ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ನಮ್ಮ ತಾಯಿ ತಂದೆ ಸಮಾನ ನೀವು. ಈ ಲೋಫರ್ ನನ್ನ ಮಕ್ಕಳು ಇವ್ರು ಹಾಕ್ತಾವ್ರಲ್ಲ, ಇವನ್ ಹೆಂಡ್ರ ಬಗ್ಗೆ ಇವನ್ ಹೆಂಡ್ರ ಜೊತೆ ಮಾತಾಡಿದ್ವಿ ಇವ್ನ ಹಾಕ್ಲಿ, ಇವ್ರ ಅಪ್ಪನ ಇವನ್ ಹುಟ್ಟಿದ್ರೆ ಇಲ್ಲ ನನ್ ಹುಟ್ಟಿದ್ರೆ ಈ ನನ್ನ ಮಕ್ಕಳ ಹಾಕ್ಬೇಕು ಇದು ಏನಣ್ಣ. ಇವ್ರ ಹೆಂಡ್ರ ಜೊತೆ ಇವ್ನ ಕಿತ್ಲಾಡಿರೋದು, ಇವ್ನ ಹೆಂಡ್ರನ್ ಇವ್ನ ಮಾಡಿರೋದು, ಇವ್ನ ಮಕ್ಳು ಇವನ್ಗೆ ಹುಟ್ಟವ ಇಲ್ಲ ಅನ್ನೋದು ಅವನ್ ಹೇಳ್ತಾನೆ. ಅವನು ಸುಳೆ ಸುಪ್ನಾತಿ ಅಂತ ಅವನ ಮುಂಜುನು ಅವಾಗ ಹೇಳ್ಬೇಕು ನೀನು ಸುಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ ಅಂದಿದ್ರೆ ಅನ್ಬೇಕು. ಆ ಅಮ್ಮನ್ ಬಂದು ವಿಡಿಯೋ ಮುಂದೆ ಮಾತಾಡ್ತಾಳೆ, ಏನಮ್ಮ ನಿಂದು ನಾನು 10 ರೂಪಾಯಿ ತಿಂದಿರೋದು ಇಲ್ಲ ನಿಮ್ ಯಾರಿಗಾದ್ರೂ ಆಗ್ಲಿ ನಾನು ಏನಾನ 10 ರೂಪಾಯಿ ಮೋಸ ಮಾಡಿದ್ರೆ ಹೇಳ್ರಿ. ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಟೆನೆನ್ಸಿನಾಗ ಕೂಡ ಒಂದು ಗುಂಟೆ ಜಮೀನು ಹಾಕೊಂಡಿರೋ ಬದುಕಿರೋರ ನಾವು. ಇವತ್ತು ನನ್ನ ಮಕ್ಕಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡೋಕ್ಕೆ ದೇವ್ರೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ, ಭಾಳ ನೋವಾಗ್ತೈತೆ. ನಮ್ಮ ತಾಯಿ ಬಗ್ಗೆ ಇರ್ಬೋದು, ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು, ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು. ನಾನು ಇವತ್ತವರೆಗೂ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನ ಅನ್ನಬಾರ್ದು ಮಾತುಗಳು ನಮ್ಮ ಸಂಸಾರದ ಮಾತುಗಳೆಲ್ಲ ಅದವ್ರೆ ನಾನು ಜನತೆ ಕೇಳ್ಕೊಳೋದೊಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ಬರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಇವತ್ತು ನಾವು ಕಣ್ಣಾಗ ನೀರು ಹಾಕಿದ್ರೆ ಡ್ರಾಮಾ ಅಂತ ಕೆಲವ್ರು ಅಂತಾರೆ, ನಮ್ಮ ಮನಸ್ಸಾಗ ನಾನು ಆತ್ಮ ಸಾಕ್ಷಿಯಾಗಿ ಭಗವಂತನ ಸತ್ವಗಳು ಸಪ್ಳ ಅಮ್ಮನಕ್ಕೆ ನಾನು ದಿನ ನಾನು ನನ್ನ ಮಕ್ಕೋದು ಬಸವೇಶ್ವರನ ಸೇವೆ ನಾನು ಮಾಡ್ತಾ ಇರೋದು. ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೇ ಸಾಕ್ಷಿ, ಇಲ್ಲಾಂದರೆ ಭಗವಂತನ ಈ ನನ್ನ ಮಕ್ಕಳಿಗೆ ತೋರಿಸ್ಬೇಕು. ನೀವು ಜನತೆ ನೀವೇ ದೇವರುಗಳು, ಧರ್ಮ ದೇವತೆಗಳು ನೀವೇನೇನೆ. ಇವತ್ತು ನೀವಿಲ್ಲಾಂದರೆ ಹೊರತು ಸಂತೋಷ ಇಲ್ಲ. ಒಂದು ಊರಿಗೆ ಹೋದ್ರೂ ಅಷ್ಟೇ ಗೌರವ ಕೊಟ್ಟು ಏನಣ್ಣ ಅಷ್ಟೇ ಮರ್ಯಾದೆ ಮಾಡ್ತಾ ಇದ್ದೀರಾ. ನಮ್ಮ ಸ್ನೇಹಿತರನ್ನ ನಮ್ಮ ಅಣ್ಣ ತಮ್ಮಂದ್ರನ್ನ ಒಂದೊಂದು ಮಾತುಗಳಲ್ಲ ಈ ನನ್ನ ಮಕ್ಕಳು ಅಂತ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ, ನಾವು ಅದರವರಲ್ಲ. ನಮ್ಮ ಊರಾಗ ಬಂದರೆ ಇವತ್ತು ಮಾನ ಮರ್ಯಾದಿಗೆ ನಾವು ಬದುಕಿರೋರು, ಒಬ್ರಿಗೆ ಮೋಸ ಮಾಡಿಲ್ಲ. ಈ ನನ್ನ ಮಕ್ಕಳು ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದ್ರೆ ಅದು ನಮ್ಮ ಅಪ್ಪನ ಅಂತಾರೆ ಇವರು, ಲೋಪರ್ ಕೊಡ್ತು ನನ್ನ ಮಗನು ಅಂತ ಕೇಳ್ತಾರೆ ಇವರು. ನಮ್ಮ ಅಪ್ಪನು ಎಷ್ಟು ಕಷ್ಟ ಬಿದ್ದು ನಮ್ಮ ಅಪ್ಪನ ಪ್ರಾಣ ಈ ನನ್ನ ಮಕ್ಕಳು ಒಂದೊಂದು ಮಾತಲ್ಲ ಸ್ವಾಮಿ ಅಂದಿರೋದು. ನೀವೇ ಧರ್ಮ ದೇವತೆಗಳು, ಇವತ್ತು ಎಲ್ಲ ನಮ್ಮ ಕರ್ನಾಟಕ ಜನತೆ ನೀವೇನೇನೆ. ನನ್ನ ಮನಸ್ಸಿನಿಂಕ ನಾನು ಹೇಳ್ತಾ ಇರೋದು ಇವತ್ತು ಅದೇನೋ ರಿಪೋರ್ಟ್ ಅಂತೆ, ದಯವಿಟ್ಟು ಮಾಡಿ.